ರೆಕ್ಕೆ ಕಳೆದುಕೊಂಡ ಯಾವ ಹಕ್ಕಿಯೂ ತನಗೆ ಹಾರಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಇದುವರೆಗೆ ತಲೆ ಒಡೆದು ಸತ್ತಿಲ್ಲ. ಕಲ್ಲೆಸೆದು ಓಡಿಸಿದ ಅಪಮಾನವನ್ನು ನೆನೆಸಿ ಯಾವ ಕಾಗೆಯೂ ಇದುವರೆಗೆ ಆತ್ಮಹತ್ಯೆ ಮಾಡಿಲ್ಲ. ತನಗೆ ಗಾಯವಾಗಿದೆ, ನಾನು ಸೋತು ಹೋಗಿದೆ ಎಂದು ಹೇಳಿ ಯಾವ ಪ್ರಾಣಿಯೂ ಇದುವರೆಗೆ ಬೇಟೆ ಮಾಡುವುದನ್ನು ನಿಲ್ಲಿಸಿಲ್ಲ. ಮತ್ತೆ ಯಾಕೆ ಮನುಷ್ಯರಾದ ನಾವು ಜೀವನದ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಸೋತಾಗ ಬೇಸರ ಪಡುತ್ತೀರಿ, ನಿರಾಶರಾಗುತ್ತೀರಿ? ಜೀವನದಲ್ಲಿ ಎಲ್ಲಿ ಕಳೆದುಕೊಂಡಿದೆಯೋ ಅಲ್ಲಿಂದಲೇ ಹುಡುಕಲು ಪ್ರಾರಂಭಿಸಬೇಕು. ಎಲ್ಲಿ ಬಿದ್ದಿದೆಯೋ ಅಲ್ಲಿಂದಲೇ ಎತ್ತು ಬರಲು ಪ್ರಯತ್ನ ಪಡಬೇಕು. ಯಾರ ಮುಂದೆ ಸೋತು ಅಪಮಾನಪಟ್ಟಿದೆಯೋ ಅವರ ಮುಂದೆ ಗೆದ್ದು ಬರಲು ಶ್ರಮಿಸಬೇಕು. ನೋಡಿ, ಜಗತ್ತಿನಲ್ಲಿ ಗೆದ್ದವರಿಗಿಂತ ಸೋತವರೇ ಅತಿ ಹೆಚ್ಚು ಇತಿಹಾಸವನ್ನು ಸೃಷ್ಟಿಸಿದವರು. ಶುಭ ದಿನ.